ಚುನಾವಣೆ ಮುಗಿಯುವವರೆಗೂ ಇದೊಂದು ನೀವು ಮೇಲೆ ಟೀಕೆ ಮಾಡುದು ಅವ್ರ ಮೇಲೆ ಟೀಕೆ ಮಾಡುದು, ನಾನು ಟೀಕೆ ಯಾರ ಮೇಲೂ ಮಾಡ್ತಿಲ್ಲ. ಮುಗಿದ ತಕ್ಷಣ ನೀವೇ ಮೈತ್ರಿ ಸರ್ಕಾರ ಮಾಡಿಕೊಂಡು ನೀವು ನೀವೆಲ್ಲ ಒಂದಾಗಿರ್ತೀರ ಅಂತ ಜನ ಮಾತಾಡ್ತಾರೆ. ಅದಕ್ಕೆ ಹೇಳಿದ್ದು ನಾನು ಜನತೆಗೆ ಈ ಬಾರಿ ಈ ಪಂಚರತ್ನ ಕಾರ್ಯಕ್ರಮ ಯೋಜನೆನ ಅನುಷ್ಠಾನಕ್ಕೆ ತರಲಿಕ್ಕೆ ಸ್ವತಂತ್ರ ಸರ್ಕಾರ 5 ವರ್ಷದ ಸರ್ಕಾರ ಕೊಡಿ ಅಂತ ಕೇಳ್ತಾ ಇರೋದು. ನಾನು ಯಾವ ಪಕ್ಷದ ಬಗ್ಗೆನೂ ಟೀಕೆ ಮಾಡ್ತಿಲ್ಲ. ಅವರೆಲ್ಲ ಸಿದ್ದರಾಮಯ್ಯ ನಿನ್ನೆ ಹೇಳಿದ್ರಲ್ಲ ಮತ್ತೆ ಬಿಜೆಪಿ ಬಿ ಟೀಮ್ ಅಂತ ಹೇಳಿ, ಅದಕ್ಕೆ ಇಷ್ಟು ಕ್ಲಾರಿಫಿಕೇಶನ್ ಕೊಟ್ಟೆ. ನನ್ನ ಗುರಿ ನಾಳಿನ ಜನತೆ ಮುಂದೆ ನನ್ನ ಮನವಿ ಇಡ್ತಾ ಇರೋದು, ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆನೂ ಮಾತಾಡ್ತಿಲ್ಲ, ಬಿಜೆಪಿ ಭ್ರಷ್ಟಾಚಾರದ್ದು ಮಾತಾಡ್ತಿಲ್ಲ. ಅವ್ರು ನಿನ್ನೆ ಮೊನ್ನೆ ಚರ್ಚೆ ಮಾಡಿದ್ದಕ್ಕೆ ಪಾಸಿಂಗ್ ರಿಮಾರ್ಕ್ಸ್ ಮಾಡಿದ್ದೀನಿ. ನನ್ನ ಗುರಿ ನನ್ನ ಜನತೆ ಮುಂದೆ ಇಡ್ತಿರ್ತಕ್ಕಂಥ ಸಬ್ಜೆಕ್ಟು ಈ ಜನರ ಬದುಕನ್ನು ಕಟ್ಟೋದು ಅಷ್ಟೇ. ನರೇಂದ್ರ ಮೋದಿ ಪ್ರತಿ ತಿಂಗಳಿಗೆ 2 ಬಾರಿ ರಾಜ್ಯಕ್ಕೆ ಬರ್ತಾ ಇರ್ತಾರೆ. ನೆನ್ನೆನೂ ಹೇಳಿದಾರೆ ಬ್ರದರ್, ಖೋಖೋ ಗೇಮ್ ಅದು. ನರೇಂದ್ರ ಮೋದಿ ಬರ್ತಾರೆ, ಒಬ್ಬರಿಗೆ ಖೋಖೋ ಕೊಡ್ತಾರೆ, ಹೋಗ್ತಾರೆ, ಮತ್ತೆ ನಾಡಿದ್ದು ಬರ್ತಾರೆ, ಇನ್ನೊಂದು ಖೋಖೋ ಕೊಡ್ತಾರೆ ಅಷ್ಟೇ.